ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಇವತ್ತು ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಸ್ಟವ್ ಹಚ್ಚಿದ್ದೀನಿ, ಪಾತ್ರೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿದ್ದೀನಿ, ಒಂದು ಸ್ವಲ್ಪ ದಂಟಿನ ಸೊಪ್ಪು ತೊಳೆದಿಟ್ಟಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ಇದು ಎಳೆದು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಮೆಣಸಿನ್ಕಾಯಿ ಮೂರು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್. ನಮ್ಮನೇಲಿ ಖಾರ ಇಷ್ಟೇ ತಿನ್ನೋದು. ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಮೆಣಸಿನ ಪುಡಿ, ಮತ್ತು ಒಂದು 20 ಬೆಳ್ಳುಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದು ಹಿಂಗೆ ಒಂದು 7-8 ನಿಮಿಷಕ್ಕೆಲ್ಲ ಬೆಂದಾಗುತ್ತೆ. ಹಿಂಗೆ ಬೇಯಲಿ. ಓಕೆ ಫ್ರೆಂಡ್ಸ್, ಇದು ಬೆಂದಿದೆ, ಇದು ಆಫ್ ಆಗಿಬಿಟ್ಟು ಸ್ವಲ್ಪ ಬಸ್ಬಿಟ್ಟಿರ್ತೀನಿ. ಸೊಪ್ಪೆಲ್ಲ ಆರ್ಕೊಳ್ಳಿ, ಸೊಪ್ಪೆಲ್ಲ ಸ್ವಲ್ಪ ತಣ್ಣಾಗಲಿ. ಓಕೆ, ಬಸ್ತಿಟ್ಟಿದ್ದೀನಿ ಇವಾಗ. ಸೊಪ್ಪು ಸ್ವಲ್ಪ ತಣ್ಣಗಾಗಿದೆ ಫ್ರೆಂಡ್ಸ್. ಇವಾಗ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ, ಬೇಯಿಸಿಟ್ಟಿದ್ವಲ್ಲ ಅದು ಮೂರು ಮೆಣಸಿನ್ಕಾಯಿ. ಒಂದು 4 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹುಳಿ ನೆನೆಸಿಟ್ಟಿದೆ ಅದು. ಒಂದು 4 ಕಾಳು ಮೆಣಸು, ಮತ್ತು ಒಂದು ಸ್ವಲ್ಪ ಸೊಪ್ಪು. ಇದನ್ನು ರುಬ್ಬ ಬರ್ತೀನಿ ಇವಾಗ. ಇವಾಗ ರುಬ್ಬಿದ್ದೀನಿ ಇದು. ಈ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸುತ್ತ ಸುತ್ತ ರುಬ್ಕೊಂಬರ್ತೀನಿ. ಜಾಸ್ತಿ ನುಣ್ಣಗಾಗಬೇಡ. ಜಾಕ್ ತೊಳ್ಬಿಟ್ಟು ಹಾಕೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಓಕೆ ಫ್ರೆಂಡ್ಸ್, ಸೊಪ್ಪು ಸಾರು ರೆಡಿ ಆಯಿತು. ಇದೇನು ಬಿಸಿ ಮಾಡೋದು ಬೇಡ, ಮತ್ತು ಕಾಳಿಗೇನು ಒಗ್ಗೂಡೆ ಮಾಡೋದು ಬೇಡ. ಇದು ಹಿಂಗೇನೆ ಫ್ರೆಂಡ್ಸ್, ಮುದ್ದೆಗಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.